ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮೀನಿನ ಬಗ್ಗೆ ತಿಳಿಸ್ಕೊಡ್ತೇನೆ. ಮೀನುಗಾರಿಕೆ ಮೊದಲು ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ, ಯಾವುದೆಲ್ಲ ಬೇಕು ಮೀನಿಗೆ, ಏನೆಲ್ಲ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚು, ಎಷ್ಟು ತಿಂಗಳಲ್ಲಿ ದೊಡ್ಡದಾಗುತ್ತೆ ಎಂಬುದರ ವಿಡಿಯೋ ಒಂದು ಮೊದಲು ಮಾಡಿದ್ದೆ. ಅದರ ವಿಡಿಯೋ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಮತ್ತು ಇದು ದೊಡ್ಡದಾದಂತಹ ಮೀನು, ಒಂದು 8 ತಿಂಗಳಾಯಿತು ಇದು ಹಾಕಿ ಬೇರೆ ಕಡೆ. ಮೊನ್ನೆ ತೋರಿಸಿದ್ದಲ್ಲ ಬೇರೆ ಕಡೆ ಇದು. ಅದು ಇವಾಗ ನೋಡಲಿಕ್ಕಾಗಲ್ಲ, ನಮಗೆ ನೀರೆಲ್ಲ ಕಲರಾದ ಕಾರಣ ನೋಡಲಿಕ್ಕಾಗೋದಿಲ್ಲ. ನಿಮಗೆ ಬೇಕಾದರೆ ಈಗ ಫುಡ್ ಹಾಕುವಾಗ ಮೇಲ್ಗಡೆ ಎಲ್ಲ ಬರ್ತದೆ ಮೀನು, ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ಅಂತೇಳಿ. ಜಸ್ಟ್ ವೈಸ್ ನೋಡಿ, ನೀವು ಬೇಕಾದರೆ ನಿಮಗೆ ಇಲ್ಲಿಗೆ ಬಂದು ತಗೋಬೋದು. ಮಂಗಳೂರಿಂದ ಕೇರಳ ಕರ್ನಾಟಕ ಬಾರ್ಡರ್ ಇದೆ ತಲಪಾಡಿ ಅಂತೇಳಿ, ಅಲ್ಲಿಂದ ಬಾಚಲಿಕೆ ಎಂಬ ಸ್ಥಳದಲ್ಲಿ ಇವರು ಮಾರುತ್ತಾರೆ. 1 ಕೆಜಿಗೆ 200 ರೂಪಾಯಿ ತಗೋತಾರೆ. ನಮ್ಮ ಸಾಕಿದ ಮೀನಾಗಿದೆ, ಬೇಕಾದರೆ ಇವನ್ನು ಸಂಪರ್ಕಿಸಬಹುದು. ಕೇರಳದಿಂದ ಬರುವುದಾದರೆ ಮಂಜೇಶ್ವರ ಬಂದು ಅಲ್ಲಿಂದ 6 ಕಿಲೋಮೀಟರ್ ಇದೆ ಬಾಚಲಿಕೆ ಎಂಬ ಜಾಗದಲ್ಲಿ. ರಜಾಕ್ ಎಂಬವರ ಮನೆಯಲ್ಲಿ ಇವರು ಸಾಕುತ್ತಾರೆ. ಬಂದು ಕೇಳಿದರೆ ಅವ್ರಿಗೆ 1 ಕೆಜಿಗೆ 200 ರೂಪಾಯಿ. ಅವರ ಡೀಟೇಲ್ಸ್ ಕಂಪ್ಲೀಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಕೊಡ್ತೇನೆ. ಇವಾಗ ಈ ಮೀನಿನ ಫುಡ್ ಹಾಕ್ತಾರೆ, ಆವಾಗ ಮೀನಲ್ಲಿ ಮೇಲ್ಗಡೆ ಬರ್ತೇನೆ ನೋಡಿ ಯಾವ ರೀತಿ. ಸ್ವಲ್ಪ ಫುಡ್ ಹಾಕಿ ನೋಡ್ತೇನೆ ಯಾವ ರೀತಿ ಮೀನು ಬರುತ್ತೆ ಅಂತ. ಇವರು ಎಲ್ಲಿಂದ ತೆಗೀತಾರೆ ಗೊತ್ತಾ, ಒಳಗಡೆ ಹೋಗ್ಲಿಕ್ಕಾಗಲ್ಲ ಯಾಕಂತೇಳಿದರೆ ಇವರಿಗೆ ಇಲ್ಲಿ ಫುಲ್ ಬಂದೋಬಸ್ತ್ ಮಾಡಿದ್ದಾರೆ. ಇಲ್ಲಿಂದ ಕೆಳಗಡೆಯಾಗಿ ಇಲ್ಲಿದು ಹೋಗಬೇಕು. ಈಗ ಕೆಳಗಡೆ ನಾನು ತೋರಿಸ್ತೇನೆ ಮೀನು ಇಲ್ಲಿ ಬರ್ತದೆ ಅಂತ. ಇಲ್ಲಿ ಬರ್ತದೆ ಅಂತದ ಮೀನು. ಇದೊಂದು ಇವಾಗ ಒಂದು 1/2 ಕಿಲೋ ಆಗಿರ್ಬೋದು, 1.5 ಕೆಜಿವರೆಗೆ ಇದು ಬೆಲೆಯುತ್ತೆ ಮೀನು. ಇಷ್ಟು ದೊಡ್ಡದಾಗುತ್ತೆ ಮೀನು, 1.5 ಕಿಲೋ ಆಗ್ತದಲ್ಲ, ಇದಕ್ಕಿಂತ ದೊಡ್ಡ ಆಗ್ತದಲ್ಲ. ಇದೊಂದು ಸ್ಯಾಂಪಲಿಗೆ ನಿಮಗೆ ತೆಗೆದದ್ದು ಅವ್ರು ತೋರಿಸ್ಲಿಕ್ಕೆ ಬೇಕಾದ. ಓಕೆ, ಇವರು ಬೇರೆ ಕೋಳಿ ಕೂಡ ಇಲ್ಲಿ ಸಾಕುತ್ತಾರೆ. ಯಾವ ಕೋಳಿ ಅಂತ ಹೇಳಿದ್ರೆ ಮೊಟ್ಟೆ ಇಡ್ತದಲ್ಲ, ಮೊಟ್ಟೆ ಇಡುವ ಕೋಳಿ ಕೂಡ ಸಾಕುತ್ತಾರೆ ಇವರು. ಅದೇ ನೀವು ನಾವು ನೋಡೋಣ ಮೊಟ್ಟೆ ಇಡುವ ಕೋಳಿ ನೋಡಿ ಫ್ರೆಂಡ್ಸ್, ಇದಾಗಿದೆ ಕೋಳಿ, ಮೊಟ್ಟೆ ಇಡುವ ಕೋಳಿ. ಇದು ಬೇರೆ ಏನಿಲ್ಲ, ಇದರ ಕೆಲಸ ಮೊಟ್ಟೆ ಇಡುವುದು ಮಾತ್ರ. ಇದೆಲ್ಲ ಮೊಟ್ಟೆ ಇಡು, ಇದು ನೋಡಿ ಮೊಟ್ಟೆ. ಇದರ ಕೆಲಸ ಮೊಟ್ಟೆ ಇಡುವುದಾಗಿದೆ. ದಿವಸದಲ್ಲಿ ಎಷ್ಟು ಮೊಟ್ಟೆ ಇಡ್ತದೆ? 1 ಕೋಳಿ 1 ಮೊಟ್ಟೆ ಇಡುತ್ತೆ. 20 ಕೋಳಿ ಇದೆ, 20 ಮೊಟ್ಟೆ ಇಡುತ್ತೆ. ಅಂಗಡಿಗೆ ಸೇಲ್ ಮಾಡುತ್ತಾರೆ ಇವರು ಮೊಟ್ಟೆಯನ್ನು. ಓಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.